ಈ ಒಂದು ರಸ್ತೆ ಎಷ್ಟು ಬಾರಿ ಇದರಲ್ಲಿ ಟಾರ್ ಹಾಕ್ತಾರೆ ಎಲ್ಲ ಮಾಡ್ತಾರೆ, ಆದರೂ ಕೂಡ ಈ ರಸ್ತೆ ಅಭಿವೃದ್ಧಿ ಆಗೋದೇ ಇಲ್ಲ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ರೀತಿಯಾಗಿದ್ದು ಅದ್ಭುತವಾದ ಕೆಲಸ ಮಾಡಿರೋದು. ಯಾರಾದರೂ ಯಾವಲ್ಲಾದರೂ ಕೂಡ ಸ್ಮಾರ್ಟ್ ಸಿಟಿ ಅಂತ 100 ಕಡೆ ಹೇಳ್ತಾರೆ ಅಧಿಕಾರಿಗಳು, ಇದೇನ ಸ್ಮಾರ್ಟ್ ಸಿಟಿ ವರ್ಕ್ ಅಂದರೆ? ಹಾಗಾದರೆ ಎಲ್ಲ ಸಮಸ್ಯೆಗಳು ಕೂಡ ನಿಮ್ಮ ಅಮೋಘ್ ಟಿವಿನೇ ಬಂದು ವರದಿ ಮಾಡಬೇಕಾ? ಅದಾದ ನಂತರ ನೆಚ್ಚೆತ್ಕೊಳ್ಳೋದು ನೀವೆಲ್ಲರೂ ಕೂಡ ಅನ್ನೋದು ಇಲ್ಲಿ ಯಕ್ಷ ಪ್ರಶ್ನೆ ಆಗಿದೆ. ತುಮಕೂರಿನ ವಿವೇಕಾನಂದ ರಸ್ತೆಯಲ್ಲಿ ನಡೆದಿದೆ ತುಮಕೂರು ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಅತ್ಯಂತ ಕಳಪೆ ರೀತಿಯಾದಂತಹ ಕಾಮಗಾರಿಗಳು. ಅದರ ಬಗ್ಗೆ ಇಂಚಿಂಚು ಕೂಡ ಇವತ್ತು ನಾನು ನಿಮಗೆ ತೋರಿಸ್ತಾ ಹೋಗ್ತೀವಿ. ತುಮಕೂರಿನ ವಿವೇಕಾನಂದ ರಸ್ತೆ ಆಗಿರ್ಬೋದು ಅಥವಾ ತುಮಕೂರಲ್ಲಿ ಆಗಿರ್ಬೋದು, ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ನಡೆದಿರುವಂತಹ ಕಳಪೆ ಕಾಮಗಾರಿಗಳ ಬಗ್ಗೆ. ಎಸ್ ವೀಕ್ಷಕರೇ, ತುಮಕೂರಿನ ವಿವೇಕಾನಂದ ರಸ್ತೆ ಏನಿದೆ ಇದು ನಿಜಕ್ಕೂ ಕೂಡ ಸಮಸ್ಯೆಗಳ ಆಗರಣ ಅಂತಲೇ ಹೇಳ್ಬೋದು ಇಲ್ಲಿ. ಯಾಕೆಂದರೆ ಪ್ರತಿನಿತ್ಯನೂ ಕೂಡ ಇಲ್ಲಿರುವಂಥ ವ್ಯಾಪಾರಸ್ಥರಾಗಿರ್ಬೋದು, ಅಂಗಡಿ ಮಾಲೀಕರಾಗಿರ್ಬೋದು, ಬಹಳಾನೇ ಇಲ್ಲಿ ನೋವು ಪಡುವಂಥದ್ದು ಕಾಣಿಸೋದಿಲ್ಲ. ಏಕೆಂತಂದರೆ ನೋಡಿ, ಈ ರಸ್ತೆ ಬಹಳ ಇತಿಹಾಸ ಇರುವಂಥ ರಸ್ತೆ, ಹಾಗೆ ಸುಮಾರು ವರ್ಷಗಳಿಂದ ಸಮಸ್ಯೆಗಳೇ ತುಂಬುವಾಗಿರುವಂಥ ಈ ಒಂದು ರಸ್ತೆ ಇದು. ಈ ರಸ್ತೆಗೆ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳಾಗಲಿ ಒಂದು ಕರೆಕ್ಟಾದ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಆಗದೇ ಇರುವಂಥದ್ದು ನಾವು ಗಮನಿಸ್ತಾ ಇರ್ಬೋದು. ನೋಡಿ, ರೋಡ್ನಲ್ಲೇ ಇಲ್ಲಿ ಪಾರ್ಕಿಂಗು ಕೂಡ ಸಮಸ್ಯೆ ಆಗುತ್ತೆ, ಜೊತೆಗೆ ವ್ಯಾಪಾರ ಮಾಡೋರು ಕೂಡ ಸಮಸ್ಯೆ ಆಗುತ್ತೆ, ಇಲ್ಲಿ ಸಾರ್ವಜನಿಕರು ಸಂಚಾರ ಮಾಡಲಿಕ್ಕೂ ಕೂಡ ಬಹಳನೇ ಸಮಸ್ಯೆ ಆಗುತ್ತೆ. ಇಲ್ಲಿ ಸೈಡ್ನಲ್ಲಿ ಫುಟ್ಪಾತ್ ಮಾಡಿದ್ದಾರೆ, ಸೊ ಅದು ಕೂಡ ಕರೆಕ್ಟಾಗಿ ಮಾಡಿಲ್ಲದೆ ಇರುವಂಥದ್ದು. ಇಲ್ಲಿ ಯಾಕಿಷ್ಟು ನೆಗ್ಲಿಜೆನ್ಸಿ ಇಲ್ಲಿ ಅಧಿಕಾರಿಗಳು ತೋರ್ತಾ ಇದ್ರೆ ಗೊತ್ತಿಲ್ಲ. ಮಾತಿಗೆ ಮುಂಚೆ ನಾವು ಸ್ಮಾರ್ಟ್ ಸಿಟಿ ವರ್ಕ್ ಮಾಡ್ತೀವಿ, ಸ್ಮಾರ್ಟ್ ಸಿಟಿ ಕೆಲಸ ಮಾಡ್ತೀವಿ, ತುಮಕೂರು ಸ್ಮಾರ್ಟ್ ಸಿಟಿ ಅಂತ ಅಧಿಕಾರಿಗಳು ಹೇಳ್ತಾರೆ, ಆದರೆ ಇವರ ಸ್ಮಾರ್ಟ್ನೆಸ್ ವರ್ಕ್ನಲ್ಲಿ ಕಾಣಿಸ್ತಾ ಇಲ್ದಿರುವಂಥದ್ದು ನಿಜಕ್ಕೂ ಕೂಡ ಇದು ಶೋಚನೀಯ ಅಂತಲೇ ಹೇಳ್ಬೋದು. ತುಮಕೂರಿನ ಜನತೆಗೆ ಎಲ್ಲೊಂದು ಕಡೆ ಸ್ಮಾರ್ಟ್ ಸಿಟಿ ವರ್ಕ್ ಹೇಗೆ ನಡೀತಾ ಇದೆ ರಿಯಾಲಿಟಿ ಚೆಕ್ನಲ್ಲಿ ಗೊತ್ತಾಗ್ತಾ ಇದೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಫುಟ್ಪಾತ್ನಲ್ಲಿ ಅಂಗಡಿಗಳನ್ನ ಇಟ್ಕೊಂಡಿರ್ತಾರೆ, ಅವರು ಹೊಟ್ಟೆ ಪಡೆಗೆ ಜೀವನ ಮಾಡಬೇಕಿಲ್ಲ ಅಂತಲ್ಲ, ಬಟ್ ಆದರೆ ಅದರಿಂದ ಎಷ್ಟು ಸಮಸ್ಯೆಗಳಾಗ್ತವೆ, ಓಡಾಡಲಿಕ್ಕೂ ಕೂಡ ಕಷ್ಟ ಆಗುತ್ತೆ, ವಾಹನ ಸಂಚಾರಕ್ಕೂ ಕೂಡ ಕಷ್ಟ ಆಗುತ್ತೆ, ಎಲ್ಲರಿಗೂ ಕೂಡ ಸಮಸ್ಯೆ ಇಲ್ಲಿ ಆಗುವಂಥದ್ದು. ಇದ್ರ ಕಡೆ ಗಮನ ಕೊಡಬೇಕು. ನೋಡಿ, ಇಲ್ಲಿ ತೋರಿಸ್ತಾ ಇರ್ಬೋದು, ಇಲ್ಲಿ ಈ ಕಲ್ಲುಗಳನ್ನೆಲ್ಲ ತಂದು ಹೀಗೆ ಹಾಕಿದರೆ ಅದನ್ನು ಕ್ಲೀನ್ ಮಾಡುವಂಥದ್ದಾಗಿರ್ಬೋದು, ಮತ್ತೊಂದು ಮಗದೊಂದು ಯಾವುದೇ ಕೂಡ ಇಲ್ಲಿ ಮಾಡೋದಿಲ್ಲ, ಬರ್ತಾರೆ ಅರ್ಧಂಬರ್ಧ ಕೆಲಸಗಳಾಗ್ತಾ ಬಿಟ್ಟು ಹೋಗ್ತಾರೆ. ಇದನ್ನು ಅನುಭವಿಸ್ತಾರೆ ಯಾರು? ಅಂಗಡಿ ಮಾಲೀಕರುಗಳು. ಲಕ್ಷಾಂತರ ರೂಪಾಯಿ ಬಾಡಿಗೆ ಕಟ್ತಾರೆ, ಸಾವಿರಾರು ರೂಪಾಯಿ ಬಾಡಿಗೆ ಕಟ್ತಾರೆ, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾರೆ. ಇವ್ರು ಯಾರು ಎಲ್ಲಿ ಹೋಗ್ಬೇಕು, ಯಾರನ್ನ ಗೋಲ್ಡ್ ಕೇಳಬೇಕು, ಇವ್ರು ಯಾರ ಹತ್ರ ಹೇಳ್ಕೊಬೇಕು ಇವರ ಗೋಲ್ಡ್ಗಳನ್ನ? ನಿಜಕ್ಕೂ ಕೂಡ ಯಾಕೆ ಅಧಿಕಾರಿಗಳಿಂದ ಮೌನ ವಹಿಸಿರುವಂಥದ್ದು ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಬ್ಯಾಂಕ್ ಮುಂದೆ ಆಗಿರ್ಬೋದು, ಅಬ್ಸರ್ವ್ ಮಾಡೋದು ನಾವಿಲ್ಲಿ, ಎಷ್ಟು ದಿನ ಆಗಿದೆ ಈ ವರ್ಕ್ನ ಮಾಡಿ. ಈ ಸಿಮೆಂಟ್ ರೋಡ್ ಆಗಿರ್ಬೋದು, ಇದನ್ನು ಕೂಡ ಸರಿಯಾದ ರೀತಿಯಲ್ಲೂ ಮಾಡಿಲ್ಲ, ಈ ರೀತಿಯಾಗಿ ಮಾಡಿಬಿಟ್ಟು ಹೋಗ್ತಾರೆ ಅರ್ಧಂಬರ್ಧ ಕೆಲಸಗಳನ್ನ. ಇದಕ್ಕೆಲ್ಲ ಯಾರು ಹೊಣೆ? ಹಾಗಾದರೆ ಏನಕ್ಕಿಷ್ಟು ನಿರ್ಲಕ್ಷ್ಯ ವಹಿಸ್ತಿರೋದು? ಮಾತಿಗೆ ಮುಂಚೆ ನಾವು ಸ್ಮಾರ್ಟ್ ಸಿಟಿ ಮಾಡ್ತೀವಿ, ತುಮಕೂರು ಸ್ಮಾರ್ಟ್ ಸಿಟಿ ಅಂತ ಅಧಿಕಾರಿಗಳು ಹೇಳ್ಕೊಳ್ತಾರಲ್ಲ, ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಾಡುವಂಥದ್ದು? ನೋಡ್ತಾ ಇರ್ಬೋದಲ್ಲಿ, ವ್ಯಾಪಾರಸ್ಥರು ಅವ್ರ ಹೊಟ್ಟೆಪಾಡ್ಗೋಸ್ಕರ ಒಂದು ಕೆಲಸ ಮಾಡ್ತಂದರೆ ಅದೇ ಜಾಗದಲ್ಲಿ ಕುಳಿತು ಕೆಲಸ ಮಾಡುವಂಥದ್ದಲ್ಲಿ. ಸೊ ಇದರಿಂದ ಓಡಾಡಲಿಕ್ಕೂ ಕೂಡ ಸಮಸ್ಯೆ ಆಗುತ್ತೆ, ಟ್ರಾಫಿಕ್ಗೂ ಕೂಡ ಸಮಸ್ಯೆ ಆಗುತ್ತೆ, ವೆಹಿಕಲ್ನ ಪಾರ್ಕಿಂಗ್ ಮಾಡಲಿಕ್ಕೂ ಕೂಡ ಸಮಸ್ಯೆ ಆಗುತ್ತೆ. ಇಷ್ಟೆಲ್ಲ ಸಮಸ್ಯೆಗಳಿದ್ರು ಕೂಡ ಯಾಕೇನು ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ವಿವೇಕಾನಂದ ರಸ್ತೆಯಲ್ಲಿ? ಯಾಕೆ ಎಷ್ಟು ಬಾರಿ ಕೂಡ ಈ ರಸ್ತೆ ರೆಡಿ ಮಾಡಿದ್ರು ಕೂಡ ಈ ರಸ್ತೆ ಮತ್ತೆ ಹಾಳಾಗುವಂಥದ್ದು? ಅಷ್ಟು ಕಳಪೆ ಮಟ್ಟದಲ್ಲಿ ಏನಕ್ಕೆ ಮಾಡಬೇಕು ಈ ಒಂದು ರಸ್ತೆ ಕಾಮಗಾರಿನ ಅಂದು ಕೂಡ ಇಲ್ಲಿ ಪ್ರಶ್ನೆ ಆಗಿ ಕಾಡುವಂಥದ್ದು. ಗಮನಿಸ್ತಾ ಇರ್ಬೋದು, ನಮ್ಮಿಂದ ಸಾಕಷ್ಟು ವೆಹಿಕಲ್ಸ್ ಇದೆ, ದಿನನಿತ್ಯದಲ್ಲಿ ವಾಹನ ದಟ್ಟಣೆ ಇರುತ್ತೆ, ಜನದಟ್ಟಣೆ ಇರುತ್ತೆ, ಆದರೂ ಕೂಡ ಯಾರು ಇಲ್ಲಿ ಗಮನವರಿಸೋದಿಲ್ಲ. ಇಲ್ಲಿ ಇನ್ನೊಂದು ಮಹಾ ಎಡಬಿಟ್ಟು ಇವ್ರು ಮಾಡ್ತಿರುವಂಥ ಕೆಲಸ ಅಭಿವೃದ್ಧಿ ಕಾಮಗಾರಿಗಳು ಹೇಗಿದ್ದಾವೆ ಅನ್ನೋ ತೋರಿಸ್ತೀನಿ. ನೋಡ್ತಾ ಇರ್ಬೋದು ನಾವಿಲ್ಲಿ, ಈ ರೀತಿಯಾಗಿ ಏನಾದರೂ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ರೆ ಎಲ್ಲೋಗುತ್ತೆ ಸಾರ್ವಜನಿಕರು ಕಟ್ಟುವಂಥ ಟ್ಯಾಕ್ಸ್ಗಳನ್ನ? ಎಲ್ಲಿಗೆ ಸೇರ್ತಾ ಇದೆ? ಯಾಕೆ ಅಧಿಕಾರಿಗಳು ಇಷ್ಟು ನಿರ್ಲಕ್ಷ್ಯ ವಹಿಸುವಂಥದ್ದು? ಅವರ ಮನೆ ಮುಂದೆ ಆದರೆ ಎಲ್ಲನೂ ನೀಟಾಗಿ ಮಾಡ್ಕೊಳ್ತಾರೆ, ಸಾರ್ವಜನಿಕರದು ಅಂತ ಬಂದಾಗ ಯಾಕೆ ಇಂಥ ನಿರ್ಲಕ್ಷ್ಯ ವಹಿಸಿರೋದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಇದೆಲ್ಲ ಅಂಗಡಿ ಮಾಲೀಕರ ಹಾಗೂ ಇಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಪ್ರಶ್ನೆ ಆಗಿರುವಂಥದ್ದು. ಹಾಗೆ ನೋಡಿ, ರಸ್ತೆ ಮಧ್ಯೆ UGD ಇದೆ, ಫೈನ್, ಅದನ್ನು ಏನಾದರೂ ಸರಿ ಮಾಡಲಿಕ್ಕಾದ್ರೆ ಮನಸ್ಥಿತಿ ಇದೆಯಾ? ಯಾಕಿಂತ ಕೆಟ್ಟ ಮನಸ್ಥಿತಿನಲ್ಲಿ ಮಾಡ್ತಾರೆ ನಿಜಕ್ಕೂ ಕೂಡ ಅರ್ಥವಾಗ್ತಾ ಇಲ್ಲ. ಎಲ್ಲ ಸಮಸ್ಯೆಗಳು ಕೂಡ ನಿಮ್ಮ ಅಮೋಘ್ ಟಿವಿನೇ ಬಂದು ವರದಿ ಮಾಡಬೇಕಾ? ಅದಾದ ನಂತರ ನೆಚ್ಚೆತ್ಕೊಳ್ಳೋದು ನೀವೆಲ್ಲರೂ ಕೂಡ ಅನ್ನೋದು ಇಲ್ಲಿ ಯಕ್ಷ ಪ್ರಶ್ನೆ ಆಗಿದೆ. ಈ ಒಂದು ರಸ್ತೆ ಎಷ್ಟು ಬಾರಿ ಇದರಲ್ಲಿ ಟಾರ್ ಹಾಕ್ತಾರೆ ಎಲ್ಲ ಮಾಡ್ತಾರೆ, ಆದರೂ ಕೂಡ ಈ ರಸ್ತೆ ಅಭಿವೃದ್ಧಿ ಆಗೋದೇ ಇಲ್ಲ. ಸೊ ನೀವಲ್ಲಿ ನೋಡ್ತಾ ಇರ್ಬೋದು ಎಷ್ಟು ವಾಹನ ದಟ್ಟಣೆ ಆಗುತ್ತೆ, ಅಲ್ಲಿ ಯಾವ ರೀತಿ ಸಮಸ್ಯೆ ಆಗುತ್ತೆ. ಅಲ್ಲಿರುವಂತಹ ವ್ಯಾಪಾರಸ್ಥರೆಲ್ಲರೂ ಕೂಡ ಬೀದಿ ಬದಿಲಿ ವ್ಯಾಪಾರ ಮಾಡ್ತಾರೆ, ಅದರಿಂದ ಅಂಗಡಿ ಮಾಲೀಕರು ಕೂಡ ಸಮಸ್ಯೆ ಆಗುತ್ತೆ, ಜೊತೆಗೆ ಓಡಾಡಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಹಾಗೆ ಯಾರಾದರೂ ಬಂದು ಇಲ್ಲೇನಾದರೂ ಈ ಒಂದು ಸಮಸ್ಯೆಗೆ ಏನಾದರೂ ಬಂದು ಯಾರಾದರೂ ಈ ಜಾಗಕ್ಕೆ ಬಂದರೆ ಗಾಡಿ ಅಥವಾ ಏನಾದರೂ ಗುದ್ದಿ ಬಿದ್ದರೆ ಯಾರು ಹೊಣೆ ಅದಕ್ಕೆ? ಆವಾಗ ಬರ್ತಾರೆ ಅಧಿಕಾರಿಗಳೆಲ್ಲರೂ ಕೂಡ. ಏನಕ್ಕಿಂತ ಕಳಪೆ ಕಾಮಗಾರಿಗಳನ್ನ ನೀವು ಮಾಡಬೇಕು ಅನ್ನೋದು ಕೂಡ ಇಲ್ಲಿರುವಂಥ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಈ ಕೂಡಲೇ ಎಚ್ಚೆತ್ತು ಈ ಒಂದು ರಸ್ತೆಗೆ
ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿನ ಮಾಡಿಕೊಡಬೇಕು. ಹಾಗೆ ಇಲ್ಲಿರುವಂತಹ ಅಂಗಡಿ ಮಾಲೀಕರುಗಳು ಕೂಡ ನೀವು ಸರಿಯಾದ ರೀತಿಯಲ್ಲಿ ಮಾಡಿಕೊಡಬೇಕು. ಯಾಕೆ ಅಂತಂದರೆ ಕೊರೋನಾ ಬಂದಾಗಿದ್ದನ್ನು ಕೂಡ ಅವರೆಲ್ಲರೂ ಕೂಡ ಸರಿಗೋಗಿದ್ದಾರೆ, ಬಂಡವಾಳ ಹಾಕಿದ್ದಾರೆ. ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳು ಕೂಡ ಅವ್ರದ್ದು ಕೂಡ ಸಮಸ್ಯೆ ಇದೆ ಇಲ್ಲಿ, ನಮಗೊಂದು ಜಾಗ ಕೊಡಿ ಅಂತ ಅವರು ಕೇಳಿದ್ದಾರೆ. ಸೊ ಅವ್ರಿಗೂ ಕೂಡ ಸರಿಯಾದ ರೀತಿಯಲ್ಲಿ ನೀವು ವ್ಯವಸ್ಥೆ ಮಾಡಿಕೊಡ್ಬೇಕು. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಇಲ್ಲಿ ಸಂಚಾರ ಮಾಡುವಂಥ ಸಂಚಾರಕರಿಗೆ, ವಾಹನ ಸಂಚಾರಕರಿಗೆ ದಾರಿ ಮಾಡಿಕೊಡ್ಬೇಕು. ಮೊದಲನೇದಾಗಿ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಸರಿಯಾಗಿಲ್ಲ. ಫುಟ್ಪಾತ್ ಮಾಡಿದರೆ ಅದು ಕೂಡ ಅರ್ಧಂಬರ್ಧ ಕಾಮಗಾರಿ ಆಗಿದೆ. ರೋಡ್ ಮಾಡಿದರೆ ಅದು ಕೂಡ ಅಧ್ವಾನ ಆಗಿದೆ. ಇದನ್ನೆಲ್ಲ ಕೇಳುವಂಥವ್ರು ಯಾರಾಗಿದ್ರೆ, ಏನಕ್ಕೆ ಅಧಿಕಾರಿಗಳು ಇಷ್ಟು ದಿವ್ಯ ನಿರ್ಲಕ್ಷ್ಯವನ್ನು ವಹಿಸಿರುವಂಥದ್ದು? ನಿಜಕ್ಕೂ ಕೂಡ ವಿವೇಕಾನಂದ ರಸ್ತೆ ಅನ್ನೋದು ಸಮಸ್ಯೆಗಳ ಆಗರ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಕೊಡ್ತೀನಿ. ನಾನಿಲ್ಲಿ ನೋಡ್ಬೋದು ಈ ಥರದ್ದು ರೋಡ್ ತುಂಬ ಇದೆ, ರೋಡ್ ತುಂಬ ಇದೆ. ಪ್ರತಿನಿತ್ಯನೂ ಕೂಡ ವಾಹನ ಸವಾರರಲ್ಲಿ ಬಿದ್ದು ಎದ್ದು ಹೋಗೋದೆ ನಿನಗೆ. ಇಲ್ಲಿ ಬಂದರೆ ಈ ರಸ್ತೆಗೆ ಏನಾದರೂ ಕಾಲಿಟ್ಟರೆ ನಿಜಕ್ಕೂ ಕೂಡ ಮನೆಗೆ ಹೋಗ್ತೀವಿ ಅನ್ನೋ ನಂಬಿಕೆನೂ ಕೂಡಿರಲ್ಲ. ಆ ರೀತಿಯಾಗಿ ಅಧ್ವಾನ ಮಾಡಿರುವಂಥದ್ದು, ಇಷ್ಟು ಕಳಪೆ ಗುಣಮಟ್ಟದ ಟಾರ್ ಹಾಕುವಂಥ ಒಂದು ಏನಕ್ಕೆ ಬೇಕಿತ್ತು, ಅವ್ರಿಗೆ ಏನಕ್ಕೆ ಹಾಕಬೇಕಿತ್ತು? ಸಾರ್ವಜನಿಕರ ಹಣ ಅಂತಂದರೆ ಅಷ್ಟು ಪೋಲ್ ಮಾಡುವಂಥದ್ದು ಅಷ್ಟು ಆಸೆನೇ ಅವರಿಗೆ. ಆ ಥರ ಏನಕ್ಕೆ ಪೋಲ್ ಮಾಡಬೇಕು ಸಾರ್ವಜನಿಕರ ಹಣನ? ಕಷ್ಟಪಟ್ಟು ಟ್ಯಾಕ್ಸ್ ಕಟ್ಟಿದೆಲ್ಲ ಮಾಡಿರ್ತಾರೆ. ಆದರೆ ಈ ರೀತಿಯಾಗಿ ಏನಕ್ಕೆ ಸಾರ್ವಜನಿಕರಿಗೆ ಮಣ್ಣು ಕಣ್ಣಿಗೆ ಮಣ್ಣೆರಚುವಂಥ ಕೆಲಸ ಏನಕ್ಕೆ ಮಾಡಬೇಕು? ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ರೀತಿಯಾಗಿ ಇದು ಅಧ್ವಾನದ ಕೆಲಸ ಮಾಡಿರೋದು. ಯಾರಾದರೂ ಯಾವಲ್ಲಾದರೂ ಕೂಡ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಅಂತ 100 ಕಡೆ ಹೇಳ್ತಾರೆ ಅಧಿಕಾರಿಗಳು, ಇದೇನಾ ಸ್ಮಾರ್ಟ್ ಸಿಟಿ ವರ್ಕ್ ಅಂದರೆ? ಹಾಗಾದರೆ ಇದೇನಾ ಅಧಿಕಾರಿಗಳ ಸ್ಮಾರ್ಟ್ನೆಸ್ ಅಂದರೆ ಇದೇನಾ ಅಧಿಕಾರಿಗಳದ್ದು? ಏನಿದ್ರ ಅರ್ಥ ಆಗಾದ್ರೆ, ಪ್ರತಿನಿತ್ಯ ನೋಡ್ತಾ ಇರ್ಬೋದು ಇಲ್ಲಿ ಮೊದಲೇ ರಸ್ತೆ ಚಿಕ್ಕದಾಗಿದೆ, ಅದರಲ್ಲಿ ಫುಟ್ಪಾತ್ ಬರೇ ಇದೆ, ಜೊತೆಗೆ ಇಲ್ಲಿ ರಸ್ತೆ ಬದಿಯ ವ್ಯಾಪಾರಿಗಳು ಕೂಡ ಇದ್ದಾರೆ, ಜೊತೆಗೆ ಪಾರ್ಕಿಂಗ್ ಕೂಡ ಮಾಡಬೇಕು. ಅದರಲ್ಲಿ ಇಂಥ ಅವ್ಯವಸ್ಥೆ ರಸ್ತೆಗಳು ಬೇರೆ, ಏನಕ್ಕಿಂಥ ಅವ್ಯವಸ್ಥೆ ರಸ್ತೆಗಳನ್ನ ಮಾಡುವಂಥ ಯಜಕ್ಕೂ ಕೂಡ ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು. ನೋಡ್ತಾ ಇರ್ಬೋದು ವಾಹನ ಸವಾರರಿಗೆ ಎಷ್ಟು ತೊಂದರೆ ಆಗುತ್ತಿದ್ದು ಅನ್ನೋದು. ಒಂದು ಗಮನಿಸಬೇಕಾಗಿರೋ ಅಂಶ ಏನು ಅಂತಂದರೆ, ಇಲ್ಲಿ ಒಂದಷ್ಟು ಅಂಗಡಿಗಳಿದ್ದಾರೆ, ಅಂಗಡಿ ಮಾಲೀಕರಿದ್ದಾರೆ. ಸೊ ಅವರೆಲ್ಲರೂ ಕೂಡ ಬಂಡವಾಳ ಹಾಕಿ, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬಾಡಿಗೆನ ಕಟ್ಟಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಆದರೆ ಇಲ್ಲೊಂದಷ್ಟು ರಸ್ತೆ ಬದಿ ವ್ಯಾಪಾರಿಗಳಿದ್ದಾರೆ, ಇವರು ಕೂಡ ಇಲ್ಲಿ ಅವರ ಒಂದೇನು ಐಟಮ್ಸ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ, ಅವರು ಕೂಡ ಹೊಟ್ಟೆಪಾಡಿಗೆ ವ್ಯಾಪಾರ ಮಾಡ್ತಾರೆ. ಬಟ್ ಆದರೆ ಈ ಒಂದು ರಸ್ತೆ ಮೊದಲೇ ಈ ಥರ ಅಧ್ವಾನವಾಗಿ ರಸ್ತೆ ಮಾಡಿರುವಂಥ ರಸ್ತೆಗೆ ಇನ್ನಷ್ಟು ಸಮಸ್ಯೆಗಳು ಇಲ್ಲಿ ಉಲ್ಬಣ ಆಗಿರುವಂಥದ್ದು. ಫುಟ್ಪಾತ್ ಮಾಡಿದರೆ ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತ, ಆದರೆ ಇಲ್ಲಿ ಫುಟ್ಪಾತ್ ಉಪಯೋಗಕ್ಕೆ ಖಂಡಿತವಾಗ್ಲೂ ಬರ್ತಾ ಇಲ್ಲ. ಗಮನಿಸ್ತಾ ಇರ್ಬೋದು ನೀವು, ಎಲ್ಲರೂ ಕೂಡ ವ್ಯಾಪಾರ ಮಾಡ್ತಿದ್ದಾರೆ. ಇವ್ರಿಗೂ ಏನಾದರೂ ಒಂದು ಕಲ್ಪಿಸ್ಕೊಡ್ಬೇಕು, ಅವಕಾಶ ಕಲ್ಪಿಸ್ಕೊಡ್ಬೇಕು ಬೇರೆ ಕಡೆ ಏನಾದರೂ ಒಂದು ಅವರ ಜೀವನ ಮಾಡಲಿಕ್ಕೆ. ಇಲ್ಲ ಅಂತಂದರೆ ಈ ರೀತಿಯಾಗಿ ಆಗರಗಳಾದರೆ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಅಂತ ಪದೇ ಪದೇ ಹೇಳುವಂಥ ಅಧಿಕಾರಿಗಳು ನಿಜಕ್ಕೂ ಕೂಡ ಇದನ್ನು ಇವರ ಸ್ಮಾರ್ಟ್ನೆಸ್ ಅನ್ನೋದು ಇಲ್ಲಿ ಪ್ರಶ್ನೆಯಾಗಿ ಕಾಡುವಂಥದ್ದು. ಏನು ಮಾಡ್ತಾಯಿದ್ರು ಅಧಿಕಾರಿಗಳು, ಯಾಕಿಷ್ಟು ದಿವ್ಯ ನಿರ್ಲಕ್ಷ್ಯವನ್ನು ವಹಿಸಿರುವಂಥ ಅಧಿಕಾರಿಗಳಲ್ಲಿ ಪ್ರಶ್ನೆ ಕಾಡುತ್ತೆ. ಪ್ರತಿ ಸಲನೂ ಕೂಡ ನಿಮ್ಮ ಅಮೋಕ್ ಟಿವಿ ಸಮಸ್ಯೆಗಳ ಬಗ್ಗೆ ವರದಿ ಮಾಡ್ತಾನೆ ಇರುತ್ತೆ, ಆಗ ಮಾತ್ರ ಅಧಿಕಾರಿಗಳು ಎಚ್ಚೆತ್ತುಕೊಳ್ತೀರಾ. ಇಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ ಸಾರ್ವಜನಿಕರಿಗೆ ಈ ಥರ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸ ನೀವು ಖಂಡಿತವಾಗ್ಲೂ ಮಾಡ್ತಾಯಿದ್ರೆ ಅನ್ನೋದು ಇಲ್ಲಿ ಉದಾಹರಣೆ ಸಮೇತ ನಿಮಗೆ ತೋರಿಸ್ತಾ ಇರೋಂಥ ನಿಮ್ಮ ಅಮೋಕ್ ಟಿವಿ. ನೋಡ್ತಾ ಇರ್ಬೋದು ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳು, ಇವರು ಕೂಡ ಜೀವನ ಮಾಡಲೇಬೇಕಾಗುತ್ತೆ. ಆದರೆ ಇಲ್ಲಿ ಬಂದು ಇಲ್ಲಿ ವ್ಯಾಪಾರ ಮಾಡ್ತಾರಲ್ಲಿ, ಇದು ಸಾರ್ವಜನಿಕರ ಫುಟ್ಪಾತ್ ಜಾಗ, ಇದು ಓಡಾಡಲಿಕ್ಕೆ ಅಂತ ಮಾಡಿರುವಂಥದ್ದು. ಅವರು ಕೂಡ ರೋಡ್ನಲ್ಲೇ ಓಡಾಡ್ತಾರೆ. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ಸರಿಯಾದ ವ್ಯವಸ್ಥೆ ಇಲ್ಲ. ನೋಡ್ತಾ ಇರ್ಬೋದು ಸಾಕಷ್ಟು ವಿದ್ಯಾರ್ಥಿಗಳು ಬರ್ತಾರೆ ಇಲ್ಲಿ, ಎಲ್ಲರೂ ಕೂಡ ಇದೇ ರಸ್ತೆಯಲ್ಲಿ ಓಡಾಡಬೇಕು, ವೆಹಿಕಲ್ಸ್ ಕೂಡ ಬರುತ್ತೆ. ಬಟ್ ಆದರೆ ಏನಾಗ್ತಿದೆ ಇಲ್ಲಿ, ಏನಕ್ಕೆ ಇಂಥ ಒಂದು ಕಳಪೆ ಕಾಮಗಾರಿಗಳನ್ನ ಏನಕ್ಕೆ ತುಮಕೂರಿನಲ್ಲಿ ನೀವು ಮಾಡ್ತಾ ಇದ್ದೀರಾ? ಇದಕ್ಕೆ ಸ್ಮಾರ್ಟ್ ಸಿಟಿ ಅಂತ ಹೆಸರು ಮತ್ತು ಇನ್ನೇನಕ್ಕೆ ಬೇಕಂಗೆ? ಅಧಿಕಾರಿಗಳು ಸ್ಮಾರ್ಟ್ನೆಸ್ ಆಗಿ ಬಿಹೇವ್ ಮಾಡೋದಕ್ಕೂ ಸಾಧ್ಯನೇ ಆಗ್ತಾ ಇಲ್ವಾ ಅನ್ನೋದು ಪ್ರಶ್ನೆಯಲ್ಲಿ ಕಾಡ್ತಾ ಇರುವಂಥದ್ದು. ಗಮನಿಸ್ತಾ ಇರ್ಬೋದು ನೋಡಿ, ಕೆಲಸಗಳನ್ನ ಮಾಡ್ತಾರೆ, ಆ ಕೆಲಸಗಳನ್ನ ಮಾಡಿ ಅರ್ಧಂಬರ್ಧ ಹಾಗೆ ಬಿಟ್ಟು ಹೋಗ್ತಾರೆ. ಯಾಕೆ ಅದು ಹಾಗಾದರೆ ಇಲ್ಲಿ ಇಲ್ಲಿ ಪ್ರಶ್ನೆ ಮಾಡುವಂಥದ್ದು ಯಾರನ್ನ ಪ್ರಶ್ನೆ ಮಾಡ್ಬೇಕು ನಾವಿಲ್ಲಿ, ಯಾರನ್ನ ನಾವು ಪ್ರಶ್ನೆ ಮಾಡಬೇಕಾಗಿರೋದಿಲ್ಲಿ? ಇದು ಕೂಡ ಇಲ್ಲಿ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು. ಖಂಡಿತವಾಗ್ಲೂ ನಾನು ಒಂದಷ್ಟು ಬೀದಿ ಬದಿ ವ್ಯಾಪಾರಿಗಳನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ ನಾನು. ಎಸ್, ನಾನು ಇಲ್ಲಿರುವಂಥ ಬೀದಿ ಬದಿ ವ್ಯಾಪಾರಿಗಳನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ. ಹಾಂ ಸರ್, ನಮಸ್ತೆ. ಈ ರೀತಿಯಾಗಿ ನೋಡಿ, ನೀವು ಫುಟ್ಪಾತ್ನ ಇಟ್ಟಿರುವಂಥದ್ದು, ಫುಟ್ಪಾತ್ ಇರೋದು ಜನಗಳಿಗೆ ಸಂಚಾರ ಮಾಡ್ಲಿಕ್ಕೆ ಇರುವಂಥದ್ದು. ಈ ಜಾಗದಲ್ಲಿ ನೀವು ನಿಮ್ಮ ಒಂದು ವ್ಯಾಪಾರನ ಮಾಡ್ತಾ ಇದ್ರ, ಇದು ಸಾರ್ವಜನಿಕರಿಗೆ ತೊಂದರೆ ಆಗೋದಿಲ್ವಾ ಸರ್? ಇದು ಸರ್, ಇದು ನಮ್ಮ ಜೀವನ ದೃಷ್ಟಿಯಿಂದ ನಮಗೆ ಎಮ್ ಜಿ ರೋಡಿಂದ ಯಾವಾಗ ಅಲ್ಲಿಂದ ಇಲ್ಲಿ ಕಳಿಸ್ರು, ಇಲ್ಲಿ ಈಗ ತಾತ್ಕಾಲಿಕ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನಮಗೆ ಅನುಕೂಲ ಆಗೋ ರೀತಿಯಲ್ಲಿ ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಟ್ರೆ ನಾವು ಹೋಗೋಕ್ಕೆ ತಯಾರಿದ್ದೀವಿ, ನಾವು ಯಾರಿಗೂ ತೊಂದರೆ ಕೊಡೋಕ್ಕೆ ತಯಾರಿಲ್ಲ ಸರ್. ಅಲ್ಲ, ತಾತ್ಕಾಲಿಕ ವ್ಯವಸ್ಥೆ ಅಂದರೆ ಈಗ ಫುಟ್ಪಾತ್ನ ನಿಮಗೆ ಬಿಟ್ಕೊಟ್ಟಿದಾರಂಥದ್ದ, ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿರುವಂಥದ್ದು? ಹೌದು ಸರ್. ಹಾಗಾದರೆ ಸಾರ್ವಜನಿಕರು ಇಲ್ಲಿ ಓಡಾಡಬೇಕು. ನೀವು ಗಮನಿಸಬೇಕು, ಇಲ್ಲಿ ಸಾರ್ವಜನಿಕ ಓಡಾಡಲಿಕ್ಕೂ ಕೂಡ ರಸ್ತೆ ಕಿರಿದಾಗಿದೆ, ಅದರಲ್ಲೂ ಕೂಡ ಕಳಪೆ ಕಾಮಗಾರಿನ ಮಾಡಿದ್ದೀರಾ. ಜೊತೆಗೆ ಈ ಒಂದು ಫುಟ್ಪಾತ್ ಕೂಡ ಅರ್ಧಂಬರ್ಧ ಆಗಿದೆ. ಸೊ ಅಲ್ಲಿಗೆ ಇವ್ರನ್ನೆಲ್ಲ ಕಳಿಸಿದ್ದಾರೆ, ನೀವಿಲ್ಲಿ ವ್ಯಾಪಾರ ಮಾಡ್ಕೊಡ್ರಪ್ಪ, ಆರಾಮಾಗಿ ನೀವು ವ್ಯಾಪಾರ ಮಾಡ್ಕೊಳ್ಳಿ ಅಂತ. ಯಾಕಿಂಥ ಒಂದು ನಿರ್ಲಕ್ಷ್ಯ ನಿಮಗೆಲ್ರಿಗೂ ಅರ್ಥ ಆಗ್ತಾ ಇಲ್ಲ? ಅಲ್ಲ ಸರ್, ಓಕೆ, ಇದರಿಂದ ಸಾರ್ವಜನಿಕರು ಕಿರಿಕಿರಿ ಆಗುತ್ತೆ, ನಿಮಗೂ ಹೊಟ್ಟೆಪಾಡು ನೀವು ಮಾಡಲೇಬೇಕಾಗುತ್ತೆ, ಇಲ್ಲ ಅಂತಲ್ಲ. ಬಟ್ ಆದರೆ ಈ ಸಮಸ್ಯೆಗೆ ಮುಕ್ತಿ ಸಿಗೋದು ಯಾವಾಗ ಅಂತ? ಸರ್, ಇಲ್ಲಿ ಏನಿದೆ ಅಂದರೆ ಪ್ರಾಬ್ಲಮ್ ಏನೇನಿದೆ, ಸೂಕ್ತ ರೀತಿಯಲ್ಲಿ ರಸ್ತೆ ನಿರ್ವಹಣೆ ಮಾಡಿ, ಇದು ಫುಟ್ಪಾತ್ ಆಗಿರ್ಬೋದು, ರಸ್ತೆ ಕಾಮಗಾರಿ ಆಗಿರ್ಬೋದು, ಅದೆಲ್ಲ ಸೂಕ್ತ ರೀತಿ ನಿರ್ವಹಣೆ ಮಾಡಿ ನಮಗೂ ಅವಕಾಶ ಮಾಡಿಕೊಡ್ರೆ ಅವ್ರಿಗೂ. ಆಮೇಲೆ ಇದು ಏನಾದರೆ ಒನ್ ವೇ ಸಂಚಾರ ಮಾಡಬೇಕು, ಒನ್ ವೇ ಸಂಚಾರ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಇಲ್ಲಿ ಸಮಸ್ಯೆ ಪರಿಹಾರ ಆಗುತ್ತೆ, ನಮ್ಮದು ಜೀವನ ನಡೆಯೋಕ್ಕೆ ಅನುಕೂಲ ಆಗುತ್ತೆ.
ಎಲ್ಲಿವರೆಗೂ ಪರ್ಮಿಷನ್ ಕೊಟ್ಟರೋ ಅಲ್ಲಿವರೆಗೂ ನಾವು ವ್ಯವಸ್ಥೆ ನಮ್ಮ ಜೀವನಕ್ಕೆ ಏನು ಬೇಕೋ ವ್ಯಾಪಾರ ಮಾಡ್ಕೊಂಡು ಹೋಗ್ತೀವಿ. ನಮಗೆ ಸೂಕ್ತ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಂಡ್ಮೇಲೆ ನಮಗೆ ನಿಮಗೆ ಅವ್ರು ಹೇಳ್ಬೇಕಾದ್ರೆ ಎಷ್ಟು ತಿಂಗಳವರೆಗೂ ಸಮಯ ಕೊಟ್ಟಿದ್ರು ಸರ್? ಇಲ್ಲಿ ಎಷ್ಟು ತಿಂಗಳವರೆಗೂ ನಾನು ಇಲ್ಲಿರ್ಬೋದು ಅಂತ ಹೇಳಿದಾರೆ ಅವರು? ಇಲ್ಲ ಸರ್, ನಮಗೆ ಯಾವುದೇ ರೀತಿ ಒಂದು ಕಾಲಮಿತಿ ನಾವು ವಿಧಿಸಿಲ್ಲ, ನಮಗೆ ಕಾಲಮಿತಿ ಯಾವುದೇ ಹೇಳಿಲ್ಲ. ಇಲ್ಲಿ ಮೇನ್ ಸಮಸ್ಯೆ ಆಗ್ತಾಯಿರೋದು ಅಂದರೆ ಈ ಡ್ರೈನೇಜ್ ಪ್ರಾಬ್ಲಮ್. ಈ ಡ್ರೈನೇಜ್ ರಸ್ತೆ ಕಾಮಗಾರಿ ಕ್ಲೀನ್ ಆಗಿ ರಸ್ತೆ ಲೆವೆಲಾಗಿ ಡ್ರೈನೇಜ್ ಲೆವೆಲ್ಗೆ ರೋಡ್ ಹಾಕಿದ್ರೆ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಮತ್ತು ನಾವು ಬೀದಿ ಬದಿ ವ್ಯಾಪಾರಿಗಳು ಇರೋದು ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಅಂತ ನಾವು ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಕೊಡೋಂಥ ಕೆಲಸ ಮಾಡಲ್ಲ, ಮಾಡೋದು ಇಲ್ಲ ಸರ್. ಎಸ್ ಹೌದು, ಯಾಕೆಂತಂದರೆ ಇವ್ರಿಗೂ ಕೂಡ ಹೊಟ್ಟೆಪಾಡು, ಇವರು ಕೂಡ ಮಾಡಲೇಬೇಕಾಗುತ್ತೆ. ಆದರೆ ಇಲ್ಲಿ ಪ್ರಶ್ನೆ ಕಾಡೋದೇನಂತಂದರೆ ಕಳಪೆ ಕಾಮಗಾರಿ ಏನಕ್ಕೆ ಮಾಡಬೇಕು? ಇದರಿಂದನೂ ಕೂಡ ಸಾಕಷ್ಟು ಕಿರಿಕಿರಿ ಆಗುತ್ತೆ, ಇಲ್ಲಿ ರಸ್ತೆ ಸುಗಮವಾಗಿ ಸಂಚಾರ ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ. ನೀವು ಇಲ್ಲಿ ನೋಡಿ, ಮೊನ್ನೆ ಟೈಲ್ಸ್ ಕೊಂಡ್ರು ಸೋಗೋರೆ ಹೆಚ್ಚು ಕಡಿಮೆ 10-15 ಟೈಲ್ಸ್ಗಳು ಕಿತ್ಕೊಂಡ್ಬಂದಿದ್ದಾವೆ. ಕಾರಣ ಏನಂದರೆ ಮಳೆಯಲ್ಲಿ ಕೊಂಡ್ರು. ಅದು ಸೂಕ್ತವಾಗಿ ಅಂದರೆ ಅದು ಕಾಮಗಾರಿ ಏನಿದೆ, ಅದು ಒಂದು ಸಿಮೆಂಟ್ ಹಾಕೋದಿರಲಿ, ಅದು ಅಂದರೆ ಒಬ್ಬ ಕೂಲಾ ಕಾರ್ಮಿಕನಿಂದ ಹಿಡಿದು ಅಧಿಕಾರಿಗಳಿಂದ ಇಂಜಿನಿಯರ್ಗಳಿಂದ ಎಲ್ಲರೂ ನೋಡಿ ಅದು ಯಾವುದೇ ರೀತಿಯಲ್ಲಿ ಅವರ ಜವಾಬ್ದಾರಿ ತೊಳಕ್ಕೆ ರೆಡಿ ಇಲ್ಲ. ಅವ್ರು ವಯಸ್ಸೋಗಿರ್ತಾರೆ, ಯಾರೂ ಬಂದು ಕೇಳಲ್ಲ, ಏನಿಲ್ಲ. ಅಲ್ಲಿ ನೀವು ನೋಡಿ, ಬೇಕಾದ್ರೆ ಅಲ್ಲಿ ನೀವು ಕವರ್ ಮಾಡಿ ಹೆಚ್ಚು ಕಡಿಮೆ ಟೈಲ್ಸ್ಗಳು ಹಾಕಿ ಇನ್ನೊಂದು ವಾರನೂ ಆಗಿಲ್ಲ, ಅಲ್ಲೇ ಟೈಲ್ಸ್ಗಳು ಎತ್ಕೊಂಡ್ಬರ್ತವೆ. ಹಾಂ, ಅದು ಅವರು, ಅದು ಸ್ಮಾರ್ಟ್ ಸಿಟಿ ಯಾರು ಸಂಬಂಧ ಅವ್ರಿಗೆ ಸಂಬಂಧಪಟ್ಟಿದ್ದು. ನಮ್ಮ ಬೀದಿ ಬದಿ ವ್ಯಾಪಾರಿಗಳಂತ ಹೇಳ್ತೀನಿ, ನಾವು ಯಾರಿಗೂ ತೊಂದರೆ ಕೊಡಲ್ಲ. ಬೇಕಾದ್ರೆ ಅವ್ರ ಅಧಿಕಾರಿಗಳು ಬಂದು ನಿಲ್ಲಿಸ್ಕೊಂಡು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಿಂಗಡೆ ತಂದು ತೊಗೊಂಡು ನಾವು ಹಿಂಗಡೆ ಅಂಗಡಿ ಹಾಕೊಳ್ಳೋಕೆ ರೆಡಿ ಇದ್ದೀವಿ. ಸಾರ್ವಜನಿಕ ಅನುಕೂಲ ಮಾಡ್ಕೊಳಕ್ಕೆ ನಾವು ಪೂರ್ತಿ ತಯಾರಿದ್ದೀವಿ ಸರ್. ಓಕೆ, ಏನಂತಂದರೆ ನೋಡಿ, ಇವ್ರಿಗೂ ಕೂಡ ರಸ್ತೆ ಇರೋಂಥದ್ದು ತುಂಬ ಕಿರಿದಾದ ರಸ್ತೆ ಇರೋಂಥದ್ದು, ಅದರಲ್ಲೂ ಕೂಡ ಕಳಪೆ ಕಾಮಗಾರಿನ ಮಾಡಿದರೆ ಬೇರೆ ಕಡೆ ಹೋಗಿ ವ್ಯಾಪಾರ ಮಾಡಲಿಕ್ಕೂ ಕೂಡ ಇವ್ರಿಗೂ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ಇವ್ರಿಗೂ ಕೂಡ ಜನಸಂದಣಿ ಇರೋ ಪ್ರದೇಶನೇ ಬೇಕಾಗುತ್ತೆ. ಸೊ ಹಾಗಾಗಿ ಇವ್ರು ಕೇಳ್ತಿರೋದು ಏನಂತಂದರೆ, ಇಲ್ಲಿರುವಂಥ ಸಮಸ್ಯೆಗಳನ್ನ ಮೊದಲು ಬಗೆಹರಿಸಿ ಅನ್ನೋದು ಇವರು ಕೂಡ ಪ್ರಶ್ನೆ ಆಗಿರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ನಿಜಕ್ಕೂ ನೀವು ಮಮ್ಮೋಗ್ ಟಿವಿ ಈ ಸಮಸ್ಯೆನ ಬಿಡಲ್ಲ, ಯಾಕೆಂದರೆ ಸಾರ್ವಜನಿಕರಿಗೆ ಸಮಸ್ಯೆ ಆಗಬಾರ್ದು ಯಾವುದೇ ಕಾರಣಕ್ಕೂ ಕೂಡ, ಎಲ್ರಿಗೂ ಕೂಡ ಒಳ್ಳೆಯದಾಗಬೇಕು. ಈ ಒಂದು ರಸ್ತೆಗೆ ಇಷ್ಟು ವರ್ಷದಿಂದ ಇರುವಂತಹ ಸಮಸ್ಯೆಗೆ ಒಂದು ಪರಿಹಾರನ ಕೊಡೋವರೆಗೂ ನಿಮ್ಮ ಅಮೋಘ್ ಟಿವಿ ಖಂಡಿತವಾಗಲೂ ಕೂಡ ಬಿಡೋದಿಲ್ಲ ಅಂತ ಈ ಸಮಯದಲ್ಲಿ ಒಂದು ಮಾತನಾಡೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿರುವಂಥ ಸಮಸ್ಯೆಗಳು ಸಾಕಷ್ಟಿದೆ. ಈ ಸಮಸ್ಯೆಗಳಿಗೆ ಇಲ್ಲಿರುವಂಥ ಅಂಗಡಿ ಮಾಲೀಕರುಗಳು ಕೂಡ ಬೇಸತ್ತೋಗ್ಬಿಟ್ಟಿದ್ದಾರೆ. ಸೊ ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ. ಸರ್, ಇದಾಗಲೇ ರೋಡು ಕೆಟ್ಟೋಗಿ 2 ವರ್ಷ ಆಯಿತು. 2 ವರ್ಷದಿಂದ ಏನು ಇದು ಮುಂದುವರೆದೇ ಇಲ್ಲ. ಆದರೆ ಫುಟ್ಬಾತ್ ಅದ್ರ ಜೊತೆಗೆ ಫುಟ್ಬಾತ್ ಪ್ರಾಬ್ಲಮ್ಮು, ಫುಟ್ ಪಾರ್ಕಿಂಗ್ ಪ್ರಾಬ್ಲಮ್ಮು, ಫುಟ್ಬಾತ್ನವ್ರು ಎನಿ ಟೈಮ್ ತೊಂದರೆ ಕೊಡ್ತಾ ಇದ್ದಾರೆ. ಸೊ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ನಿಮ್ಗೆ ಯಾವ ರೀತಿ ಹೊಡೆತ ಬಿದ್ದಿದೆ ಸರ್? ಅದೇ ಹೇಳಿ, ಜನ ಬಂದವರೆಲ್ಲ ಬೈಕೊಂಡು ಹೋಗ್ತಾರೆ, ಏನು ರೀ ಹತ್ತಕ್ಕಾಗಲ್ಲ, ಇಳಿಯೋಕ್ಕಾಗಲ್ಲ, ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಏನೂ ಅನುಕೂಲ ಇಲ್ಲ. ಬರೋರಿಗೆ ಭಾಳ ತೊಂದರೆ ಆಗಿದೆ. ಆಗಲೇ 2-3 ವರ್ಷದಿಂದ ಇದೇ ನೋವಲ್ಲೇ ಇದ್ದೀವಿ. ಯಾರೂ ಸಾಲ್ವ್ ಮಾಡ್ತಿಲ್ಲ, ಏನೂ ಆಗ್ತಾಯಿಲ್ಲ. ಇದಕ್ಕೆ ಇವಾಗ ಅಂದರೆ ಏನು ಅಧಿಕಾರಿಗಳಿಗೆ ಏನು ಕೇಳ್ಕೊಳ್ತೀರ ನೀವೀಗ? ಅದೇ, ಏನು ನಮ್ಗೆ ಅನುಕೂಲ ಮಾಡಿಕೊಡಿ. ಜನ ಟ್ಯಾಕ್ಸ್ ಕಟ್ತೀವಿ, ರೋಡಲ್ಲಿ ಓಡಾಡೋಕ್ಕೆ ಜಾಗ ಮಾಡಿಕೊಡಿ, ಪಾರ್ಕಿಂಗ್ ವ್ಯವಸ್ಥೆ ಕೊಡಿ, ನಿಮ್ಮದೇನು ಕಾನೂನು ಇದೆಯೋ ಅದ್ರ ಪ್ರಕಾರ ಮಾಡಿ. ಏನು ಹೇಳಿದ್ರು ಅವ್ರು ಯಾರು ಏನು ಬರೋದೇ ಇಲ್ಲ, ಯಾರು ಕೆಲಸನೂ ನಡೀತಾ ಇಲ್ಲ. 2-3 ವರ್ಷದಿಂದ ಏನೂ ನಡೀತಾ ಇಲ್ಲ ಕೆಲಸ ಇಲ್ಲಿ. ಸೊ ವೀಕ್ಷಕರು, ಏನಂತಂದರೆ ಇದು ಇವರೊಬ್ಬರದ್ದೆಲ್ಲ, ಪ್ರತಿಯೊಬ್ಬ ಅಂಗಡಿ ಮಾಲೀಕರದಾಗಿರ್ಬೋದು ಇದು ಸಮಸ್ಯೆಯಲ್ಲಿ ಕಾಡ್ತಾ ಇರೋದು. ಯಾಕಂದರೆ ಇದು ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ, ಆದರೆ ಆದಷ್ಟು ಬೇಗ ಕೆಲಸಗಳನ್ನ ಮುಗಿಸ್ಕೊಟ್ರೆ ಎಲ್ರಿಗೂ ಕೂಡ ಇದು ಒಳಿತಾಗುತ್ತೆ. ಆದರೆ ಈ ರೀತಿಯಾಗಿ ಕಡೆಗಣನೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬರಿಗೂ ಇದು ತೊಂದರೆ ಆಗುವಂಥದ್ದು. ನಾನು ಮತ್ತಷ್ಟು ಅಂಗಡಿ ಮಾಲೀಕರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಓಕೆ, ಇಲ್ಲಿರುವಂಥ ಮತ್ತಷ್ಟು ಅಂಗಡಿ ಮಾಲೀಕರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ. ನಮಸ್ಕಾರ, ನಾವು ವಿವೇಕಾನಂದ ರಸ್ತೆಯ ಅಂಗಡಿ ಮಾಲೀಕರು. ನಾವು ಲಕ್ಷಾಂತರ ರೂಪಾಯಿ ಬಾಡಿಗೆ, ಇನ್ಕಮ್ ಟ್ಯಾಕ್ಸು, ಸೇಲ್ಸ್ ಟ್ಯಾಕ್ಸು, GST, ಪ್ರಾಪರ್ಟಿ ಟ್ಯಾಕ್ಸು ಎಲ್ಲ ಕಟ್ಟಿ ವ್ಯಾಪಾರ ಮಾಡೋದೇ ಕಷ್ಟ ಆಗಿದೆ. ಇಲ್ಲಿ ಬೀದಿ ಬದಿಯ ವ್ಯಾಪಾರಿಗಳು ನಮ್ಮ ರಸ್ತೆ ತುಂಬ ತುಂಬ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ವಿವೇಕಾನಂದ ರಸ್ತೆಗೆ ಯಾವ ವ್ಯಾಪಾರಸ್ಥರೂ ನಮ್ಮ ಅಂಗಡಿಗಳಿಗೆ ವ್ಯಾಪಾರ ಮಾಡೋಕ್ಕೆ 4-wheeler ಟೂ ವೀಲರಲ್ಲಾಗಲಿ ಬಂದು ಪಾರ್ಕಿಂಗ್ ಮಾಡಿ ವ್ಯಾಪಾರ ಮಾಡೋಕ್ಕಾಗ್ತಿಲ್ಲ. ದಯವಿಟ್ಟು ನಾವು ಜಿಲ್ಲಾಡಳಿತನ ಕೇಳ್ಕೊಳೋದು, ಬೀದಿ ಬದಿಯ ವ್ಯಾಪಾರಿಗಳನ್ನು ತೆರವುಗೊಳಿಸಿ ಅವರಿಗೆ ಬೇರೆ ಕಡೆ ಜಾಗ ಮಾಡಿಕೊಟ್ಟು ನಮ್ಮ ರಸ್ತೆಯಲ್ಲಿ ಬಂದು ಸುಲಭವಾಗಿ ವ್ಯಾಪಾರ ಮಾಡಿಕೊಂಡು ನಮ್ಗೆ ಅನುಕೂಲ ಮಾಡಿಕೊಡ್ಲಿ ಅಂತ ಕೇಳ್ಕೊತಾ ಇದ್ದೀವಿ. ಸ್ಮಾರ್ಟ್ ಸಿಟಿ ರಸ್ತೆ ಕಾಮಗಾರಿನೂ 1 ವರ್ಷದಿಂದ ಆಮೆಗತಿಯಲ್ಲಿ ಸಾಗ್ತಾ ಇದೆ, ಏನೂ ಮಾಡ್ತಾ ಇಲ್ಲ. 7-8 ತಿಂಗಳಾಯಿತು, ಯಾವುದೂ ಕಾಮಗಾರಿ ಸರಿಯಾಗಿ ಮಾಡ್ತಾ ಇಲ್ಲ. 1 ದಿನ ಬಂದರೆ 15 ದಿನ ಬರಲ್ಲ. ಆದ್ದರಿಂದ ಜಿಲ್ಲಾಡಳಿತ, ನಮ್ಮ MLA ಸಾಹೇಬರು, SP ಸಾಹೇಬರು, ಮತ್ತು ನಮ್ಮ ಮುನ್ಸಿಪಲ್ ಕಮಿಷನರ್ ಅವರು ದಯವಿಟ್ಟು ನಮ್ಮ ವಿವೇಕಾನಂದ ರಸ್ತೆಯ ಕಷ್ಟಗಳನ್ನು ಸ್ವಲ್ಪ ನೋಡಿ ಬಂದು ಆಲಿಸಿ ನಮಗೆ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡ್ಲಿ ಅಂತ ನಾನು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೊತೀನಿ. ಓಕೆ ಸರ್. ಸೊ ಓಕೆ, ಮತ್ತೊಬ್ಬರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸೋ ಪ್ರಯತ್ನ ಮಾಡೋಣ. ಸರ್ ನಮಸ್ಕಾರ. ಸರ್, ನಮ್ಮ ರೋಡ್ ವಿವೇಕಾನಂದ ರೋಡು, ಇಲ್ಲಿ ತುಂಬ ತೊಂದರೆಗಳಿದೆ.
ಈ ತೊಂದರೆಗಳನ್ನ ನೀವು ಸರಿದೂಗಿಸ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ನೀವು ಯಾವುದೇ ಕಾರಣಕ್ಕೂ ಇದನ್ನು ಯಾರೂ ತ್ವರಿತವಾಗಿ ಮಾಡ್ತಾ ಇಲ್ಲ. ಆದ್ದರಿಂದ ತಾವೆಲ್ಲ ಸೇರಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಡಿ ಸಿ ಅವರಾಗಲಿ ನಮ್ಮ ಎಮ್ ಎಲ್ ಎ ಎಂ ಪಿಗಳಾಗಲಿ ಬಂದು ಯಾವುದೇ ಥರದ ಏನು ಮುಂಜಾಗ್ರತೆ ವಹಿಸ್ತಾ ಇಲ್ಲ. ಸುಮಾರು ವರ್ಷ ಆಗೋಗಿ ಕಳೆದೋಗ್ಬಿಟ್ಟಿದೆ. ಆದ್ದರಿಂದ ತಾವುಗಳು ಮುನ್ನೆಚ್ಚರಿಕೆ ಬಂದು ಇದು ಕಾರ್ಯವನ್ನು ನೆರವೇರಿಸ್ಕೊಡ್ಬೇಕು. ಫುಟ್ಪಾತ್ ಇಲ್ಲಿ ಮಾಡ್ತಾ ಇರೋ ವ್ಯಾಪಾರಸ್ಥರನ್ನ ನೀವು ಆದಷ್ಟು ಬೇಗ ತೆರವುಗೊಳಿಸಿ ನಮ್ಗೆ ಅನುಕೂಲ ಮಾಡಿಕೊಡಿ. ಓಕೆ, ಎಸ್. ಮತ್ತೊಬ್ಬರು ಇದ್ದಾರೆ ಸರ್, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸರ್ ನಮಸ್ತೆ. ಮತ್ತಂದರೆ ಈ ರೋಡಿನ ಸಮಸ್ಯೆ ಇದೆಯಲ್ಲ, ಇದು ಇಂದು ನಿನ್ನಿಂದಲ್ಲ, ಕಳೆದ 3-4 ವರ್ಷಗಳಿಂದ ಈ ರೋಡಲ್ಲಿ ಓಡಾಡೋದೇ ಕಷ್ಟ ಆಗಿದೆ. ಅದರಲ್ಲೂ ಈ ಸ್ವಲ್ಪ ಸರಿಯಾದ ನಂತರ ಪಾರ್ಕಿಂಗ್ ಸಮಸ್ಯೆ ಮತ್ತು ಫುಟ್ಪಾತ್ ಬೀದಿ ಬದಿ ವ್ಯಾಪಾರಿಗಳಿದ್ದಾರಲ್ಲ, ಇಲ್ಲಿ ಓಡಾಡಲಿಕ್ಕೆ ಆಗಲ್ಲ ಅಂದರೆ ರೋಡ್ ಬ್ಲಾಕ್ ಮಾಡಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಇದು ಬಸ್ ಸ್ಟ್ಯಾಂಡ್ ಮತ್ತು ಎಮ್ ಜಿ ರಸ್ತೆ ಸೇರುವ ಮುಖ್ಯ ರಸ್ತೆ ಇದು. ಈ ಪರಿಸ್ಥಿತಿ ನೋಡಿದರೆ ನೀವು, ನಾವು ಇಲ್ಲಿ ಒಂದು ನಾಗರಿಕ ಸಮಾಜದಲ್ಲಿ ಇದೀವಿ ಅಂತ ಅನಿಸೋಲ್ಲ ನಮಗೆ. ಇಲ್ಲಿ ನೋಡಲಿಕ್ಕೆ ಯಾರೂ ಇಲ್ಲವೇ ಇಲ್ಲ, ನಾವು ಯಾವುದೋ ಒಂದು ಇದರಲ್ಲಿ ಬದುಕ್ತಾ ಇದ್ದೀವಿ ಅಷ್ಟೇ. ಒಂದು ಹೆಸರಿನ ಒಂದು ಜಿಲ್ಲಾ ಕೇಂದ್ರ ಅಂತ ಒಂದು ಹೆಸರಿದೆ ಬಿಟ್ಟಿದ್ರೆ ಈ ಆ ಜಿಲ್ಲೆಯ ಹೆಸರಿಗೆ ತರುವಂಥ ಯಾವ ಕಾರ್ಯಗಳು ಇಲ್ಲಿ ನಡೆದಿಲ್ಲ ಇಲ್ಲಿ. ಅದು ಇಂಪಾರ್ಟೆಂಟ್, ಅದು ಅಷ್ಟೇ. ನಮ್ಮ ಅವಹಾಲುಗಳನ್ನು ನಮ್ಮ ಎಮ್ ಎಲ್ ಎ ಅವರು ಕೊಟ್ಟಿದ್ದೀವಿ, ನಗರಸಭೆ ಕಮಿಷನರ್ ಕೊಟ್ಟಿದ್ದೀವಿ, ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೂ ಕೊಟ್ಟಿದ್ದೀವಿ. ನಮಗೆ ಟ್ರಾಫಿಕ್ ಸಮಸ್ಯೆ ಸರಿ ಮಾಡಿ, ಬೀದಿ ಬದಿ ವ್ಯಾಪಾರಿಗಳಿಗೆ ಬೇರೆ ಕಡೆ ಅವಕಾಶ ಮಾಡಿಕೊಡಿ. ಇದು ಎಮ್ ಜಿ ರಸ್ತೆಯಿಂದ ಅಶೋಕ ರಸ್ತೆಗೆ ಮುಖ್ಯ ರಸ್ತೆ ಆಗಿದೆ. ದಿನ ಸಾವಿರಾರು ಜನ ಓಡಾಡ್ತಾ ಇದ್ದಾರೆ. ದಯವಿಟ್ಟು ನಮಗೆ ಇದೇನಾನ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ನಾವು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾ ಇದ್ದೀವಿ. ನಾ ವಿವೇಕಾನಂದ ರಸ್ತೆಯ ವ್ಯಾಪಾರಸ್ಥರ ಪರವಾಗಿ ನಾನು ಕೈ ಮುಗಿದು ಕೇಳ್ಕೊತೀನಿ, ನಮಗೆ ಈ ಸಮಸ್ಯೆ ಪರಿಹಾರ ಮಾಡಿಕೊಡಿ. ಎಸ್, ಎಲ್ರದ್ದು ಏನಂತಂದರೆ ಒಂದೇ ಪ್ರಶ್ನೆ. 106 ಕೋಟಿ 1000 ಕೋಟಿ ರಿಲೀಸ್ ಮಾಡ್ತಾರೆ ಅಭಿವೃದ್ಧಿ ಮಾಡಬೇಕು, ಸ್ಮಾರ್ಟ್ ಸಿಟಿ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ. ಆದರೆ ಈ ಒಂದು ಹಣ ಎಲ್ಲ ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಪೋಲಾಗ್ತಾ ಇದೆ ಅನ್ನೋದು ಕೂಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು. ನಿಜಕ್ಕೂ ಕೂಡ ಕರೆಕ್ಟಾಗಿ ಸರಿಯಾದ ರೀತಿಯಲ್ಲಿ ಕಾಮಗಾರಿನ ಮಾಡ್ತಾ ಇದ್ದರೆ ಇಂಥ ಕಳಪೆ ಕಾಮಗಾರಿ ಆಗ್ತಾ ಇತ್ತಾ, ಇದೆಲ್ಲರ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಆದರೆ ಖಂಡಿತವಾಗಲೂ ಸಮಸ್ಯೆಗಳ ಹಿಂದೆ ಬೀಳುವಂಥ ಅಮೋಘ್ ಟಿವಿ ಯಾವುದೇ ಕಾರಣಕ್ಕೂ ಈ ಥರ ಸಮಸ್ಯೆಗಳನ್ನ ಸರಿ ಮಾಡ್ದೇ ಬಿಡೋದಿಲ್ಲ. ಸಾರ್ವಜನಿಕರಿಗೆ ಖಂಡಿತವಾಗ್ಲೂ ಕೂಡ ನಿಮ್ಮ ಅಮೋಘ್ ಟಿವಿ ಸದಾ ಮುಂದಿರುತ್ತೆ ಅನ್ನೋದಕ್ಕೆ. ಮತ್ತೊಬ್ಬರು ಮಾತನಾಡ್ತಾರೆ ನಮ್ಮ ಜೊತೆ, ಸೊ ಅವ್ರನ್ನು ಕೂಡ ಮಾತನಾಡ್ಸೋಣ. ನಮಸ್ತೆ. ಈ ರೋಡಿನ ಕಾಮಗಾರಿ ಏನು ಹೇಳಂಗೆ ಇಲ್ಲ, ಯಾವುದೊಂದು ಸರಿ ಇಲ್ಲ. ಇದು ಯಾವಾಗ ಸರಿ ಹೋಗುತ್ತೋ ಅದು ಗೊತ್ತಿಲ್ಲ. ಮತ್ತು ಪ್ಲಸ್ಸು ಫುಟ್ಪಾತು, ಈ ಫುಟ್ಪಾತ್ ಏನಾಗಿದೆ ಅಂದರೆ ಅವರು ಎಲ್ಲಿಟ್ಕೊಂತಾರೋ ಅದೇ ಅವ್ರದ್ದೇ, ಅದು ಪೂರ್ತಿ ಆಗಿಬಿಟ್ಟಿದೆ. ನಾವೇನು ಕೇಳೋಂಗಿಲ್ಲ, ಇದು ಮಾಡೋಂಗಿಲ್ಲ. ಆದ್ದರಿಂದ ಅದ್ರ ಬಗ್ಗೆ ಸ್ವಲ್ಪ ನಮಗೆ ಫುಟ್ಪಾತಿನ ಒತ್ತುವರಿ ತೆಗೆ ಬೀದಿ ಬದಿ ವ್ಯಾಪಾರಕ್ಕೆ ಸ್ವಲ್ಪ ತೆಗೆಸಿ ನಮಗೆ ಅವಕಾಶ ಮಾಡಿಕೊಡು ವ್ಯಾಪಾರಕ್ಕೆ, ಅವಕಾಶ ಮಾಡಿಕೊಡಿ. ಓಕೆ. ಎಸ್, ಇದಿಷ್ಟು ಇಲ್ಲಿರುವಂಥ ಅಂಗಡಿ ಮಾಲೀಕರ ಅಭಿಪ್ರಾಯ. ಆದಷ್ಟು ಬೇಗ ಈ ಒಂದು ತೆರವುಗೊಳಿಸಿ, ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳೇನಂದರೆ ಅವ್ರನ್ನೆಲ್ಲರನ್ನೂ ಕೂಡ ತೆರವುಗೊಳಿಸಿ ನಮಗೂ ಅನುಕೂಲ ಮಾಡಿಕೊಟ್ರೆ ಖಂಡಿತವಾಗಲೂ ಕೂಡ ನಾವು ಬಿಸ್ನೆಸ್ ಮಾಡೋದಕ್ಕೆ ಸಹಾಯ ಆಗುತ್ತೆ, ನಮ್ಮಲ್ಲೂ ಕೂಡ ಕಸ್ಟಮರ್ಸ್ ಬರ್ತಾರೆ ಅನ್ನೋದು ಇವರ ಒಂದು ಒಪಿನಿಯನ್ ಆಗಿದೆ. ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ಯಶುರಾಜ್, ಅಮೋಘ್ ಟಿವಿ, ತುಮಕೂರು. ಎಸ್, ಇಲ್ಲಿರುವಂಥ ಅಂಗಡಿ ಮಾಲೀಕರು ನಮ್ಮ ಜೊತೆ ಇದ್ದಾರೆ. ಸರ್, ಇಲ್ಲಿ ಸಮಸ್ಯೆಗಳು ಇದ್ದರೂ ಕೂಡ ಯಾಕೆ ಅಧಿಕಾರಿಗಳು ಇಷ್ಟು ದಿವ್ಯ ನಿರ್ಲಕ್ಷ್ಯವನ್ನು ವಹಿಸಿರುವಂಥದ್ದು? ಸರ್, ನಾವಿಲ್ಲ 30 ವರ್ಷದಿಂದ ಅಂಗಡಿ ಕಂಡಿದ್ದೀವಿ. ಇಲ್ಲೇನು ಫುಟ್ಪಾತ್ ಅವರು ಇದಾರಲ್ಲ, ಅವ್ರನ್ನೇನು ನಾವೇನು ಅವ್ರ ಬಗ್ಗೆ ಏನು ಅವ್ರ ಮೇಲೆ ಹೊಟ್ಟೆ ಮಡಿಯೋದು ಏನಿಲ್ಲ, ಎಲ್ಲ ತಾವಂದು ರೋಡ್ಗೆ ಇಟ್ಕೊಂಡಿದ್ದಾರೆ. ಎಲ್ಲಿ ಇಲ್ಲಿ ಫುಟ್ಪಾತ್ ಇಲ್ಲ. ಈ ಸಮಸ್ಯೆ ಯಾರಿಗೆ ಎಲ್ಲರಿಗೂ ತಿಳಿಸಿದ್ದೀವಿ, ಅಧಿಕಾರಿಗಳಿಗೆ ಎಲ್ಲ ತಿಳಿಸಿದ್ದೀವಿ. ಇದನ್ನು ನೀರು ಕುಸಿಯೋದು ಇದನ್ನೇನ ಸರ್ ಮಾಡಿದ್ದಾರೆ. ಈಗ ಮತ್ತೆ ಪ್ರಾಬ್ಲಮ್ ಅಂದರೆ ಫುಟ್ಪಾತ್ ಅವ್ರದ್ದು ಅಂಗಡಿ ಒಳಕ್ಕೆ ಬರೋಕ್ಕೆ ನಮ್ಗೆ ಅವಕಾಶ ಇಲ್ಲ. ಅವರೆಲ್ಲ ಎಲ್ಲರೂ ಒಟ್ಟಿಗೆ ಬರ್ತಾರೆ ಜಗಳಕ್ಕೆ. ಅವ್ರನ್ನೇನು ನಾವು ಅವ್ರಿಗೇನು ಅನ್ಯಾಯ ಮಾಡಿಬಿಟ್ಟು ಬೇರೆ ಕಡೆ ಜಾಗ ಕೊಡಿ, ಪರ್ಯಾಯ ವ್ಯವಸ್ಥೆ ಮಾಡಿ, ಸೇಲ್ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸು, ಲೇಬರು ಎಲ್ಲ ಕಟ್ತೀವಿ ನಾವು. ಅಲ್ಲ ಅಲ್ಲ, ಒಂದಿಲ್ಲಿ ಪ್ರಶ್ನೆ ಕಾಡುವಂಥದ್ದು ಏನಂತಂದರೆ, ಈ ಒಂದು ಟಾರ್ ಹಾಕಿರೋ ವ್ಯವಸ್ಥೆ ಆಗಿರ್ಬೋದು, ಫುಟ್ಪಾತ್ ಮಾಡಿರೋದಾಗಿರ್ಬೋದು, ಏನಕ್ಕೆ ಅರ್ಧಂಬರ್ಧ ಕೆಲಸ ಏನಕ್ಕೆ ಮಾಡ್ತಾರೆ ಇಲ್ಲಿ? ಸರ್, ಅದೇ ಅವ್ರು ಕೇಳಿದ್ರೆ ಮಳೆ ಬರ್ತಾ ಇದೆ, ನಿಂತ್ಕೊಂಡಿರ್ತಾರೆ, ಅದೇ ಲೇಬರ್ ಪ್ರಾಬ್ಲಮ್ ಅಂತಾರೆ. ದೀಪಾವಳಿಗೆ ಹೋದರು, ಆಯುಧ ಪೂಜೆಗೆ ಹೋದರು, ಅರ್ಧಂಬರ್ಧ ಅಗಿತಾರ ಬಿಡ್ತಾರೆ ನೋಡಿ. ಯಾರು ಅದು ಎಷ್ಟು ಜನ ಬಿದ್ದು ಬೆಳಗ್ಗೆ ರಾತ್ರಿ ಹೊತ್ತೆಲ್ಲ ಬಿದ್ದಿದ್ದಾರೆ ಅದರೊಳಗೆ, ಯೂಜುಡಿದು ಅದು ಅದು ನೈಟ್ ಮಾಡಿದರು, ತಿರ್ಗಿ ಅವ್ರಿಗೆ ಹೇಳಿದ್ದಕ್ಕೆ ಡೌನ್ ಮಾಡಿದ್ದಾರೆ, ಮತ್ತು ತಿರ್ಗಿ ಅದು ಇದು ಮಾಡಿದ್ರು. ಆ ಕಡೆ ತಾಂಬಂದು ನಾವು ಕಂಪ್ಲೇಂಟ್ ಮಾಡಿದಾಗ ಒಂದೆರಡು ಇದಿಟ್ಬಿಟ್ಟು ಒಂದು ಟೇಪ್ ಹಾಕೋದ್ರು, ಮತ್ತೆ ಯಾರೋ ತೆಗ್ದೋಗಿದ್ದಾರೆ. ಅಲ್ಲ, ಈಗ ಕಣ್ಣಿಗೆ ಕಾಣಿಸುವಂಥ ಸಮಸ್ಯೆ ಇದ್ರೂ ಕೂಡ ರಸ್ತೆ ಮಧ್ಯದಲ್ಲಿದ್ರು ಕೂಡ ಏನಕ್ಕೆ ಅಂತ ನಿರ್ಲಕ್ಷ್ಯ ವಹಿಸೋದು ಏನಕ್ಕೆ ಅವರು? ಅದೇನು ಅಂತ ಅರ್ಥ ಆಗಲ್ಲ ಸರ್. ಯಾರಿಗೆ ಹೇಳಬೇಕು ಅಂತ ಗೊತ್ತಲ್ಲ ಸರ್. ಎಮ್ ಎಲ್ ಎಗೆ ಎಲ್ಲ ಇನ್ಫಾರ್ಮ್ ಮಾಡಿದ್ದೀವಿ, ತೋರಿಸಿದ್ದೀವಿ, ಕರ್ಕೊಂಬಂದು ಹೇಳಿದ್ದಾರೆ. ಓಕೆ, ಏನು ಏನು ಉತ್ತರ ಕೊಟ್ಟರು ನಿಮಗೆ? ಅದೇ ಸರ್, ಮಾಡಿಸ್ತೀವಿ ಹೇಳ್ತಾರೆ, ಇಷ್ಟು ಇದು ಗ್ರ್ಯಾಂಟ್ ಆಗಿದೆ, ಮೀಟಿಂಗ್ ಎಲ್ಲ ಕರೆದಿದ್ದು ಹೋಗಿದ್ದು ಮಾಡ್ತಿದ್ದೀವಿ ಮಾಡ್ತೀವಿ ಅಂತ ಹೇಳ್ತಾರೆ. ಓಕೆ ಸರ್, ಈಗ ಇವರೊಬ್ಬರದೇ ಸಮಸ್ಯೆ ಅಲ್ಲ, ಪ್ರತಿಯೊಬ್ಬರದ್ದು ಸಮಸ್ಯೆ ಇದೆ ಇಲ್ಲಿ. ವಾಹನ ಸಂಚಾರ ಮಾಡೋರು ಕೂಡ ಅವ್ರದ್ದು ಕೂಡ ಸಮಸ್ಯೆ ಇದೆ. ಮತ್ತೊಬ್ಬರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್, ಹೇಳಿ. ಈಗ ಏನಕ್ಕೆ ಸರ್ ಇಷ್ಟು ನಿರ್ಲಕ್ಷ್ಯ ವಹಿಸಿರುವಂಥದ್ದು ಏನಕ್ಕೆ? ಅದರಲ್ಲೂ ವಿವೇಕಾನಂದ ರಸ್ತೆ ಅಂದಾಗ ಸಮಸ್ಯೆಗಳಾಗರ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ 6 ತಿಂಗಳಿಗೊಂದ್ಸಲ ಇರೋ ರಸ್ತೆ ಕಿತ್ತು ಅಧ್ವಾನ ಆಗೋಗುತ್ತೆ.
ಸೊ ಏನಕ್ಕೆ ಸಮಸ್ಯೆ ಆಗುವಂಥದ್ದಿಲ್ಲ? ಮೇನ್ಲಿ ಮೇನ್ ಯೂಜ್ ಡಿ ಪ್ರಾಬ್ಲಮ್ ಸರ್, ಮೇನ್ ಯೂಜ್ ಡಿ ಪ್ರಾಬ್ಲಮ್. ಎಲ್ಲ ನಗರದಲ್ಲಿರೋ ಅಲ್ಲಿ ಕಚಡ ಎಲ್ಲ ತಿಂದು ಇಲ್ಲಿ ಆ್ಯಸಿಡ್ ಇದೆ ಅಂತ ಹೇಳಿ ನಮಗೆ ಕಣ್ಣೋರ್ಸೋ ತಂತ್ರ ಮಾಡಿದ್ರೆ ಹೊರತ ಬಿಟ್ಟರೆ ಇದುವರೆಗೂ ನಮ್ಗೆ ಇದ್ರ ಬಗ್ಗೆ ಏನು ವ್ಯವಸ್ಥೆ ಆಗಿಲ್ಲ. ಈಗ ಹೇಳ್ತಾರೆ ಬೇರೆ ಕಡೆ ಹೋಗಿದೆ, ಈಗ ಕಮ್ಮಿ ಆಗಿದೆ, ಈಗ ಕುಸಿಯೋದಿಲ್ಲ ಅಂತ ನಮ್ಗೆ ಭರವಸೆ ಕೊಟ್ಟು ಈಗ ಟೈರ್ ಹಾಕಿದ್ದಾರೆ ಈಗ. ಬಟ್ ಮೂಲತಃ ನಮಗಿಲ್ಲಿ ಇಷ್ಟು ದಿನ ಈ ಪ್ರಾಬ್ಲಮ್ ಇರಲಿ, 2 ವರ್ಷದಿಂದ ನಮಗೆ ಈ ಫುಟ್ಪಾತ್ ಅವ್ರು ಬಂದು ಅಂಗಡಿ ಇಟ್ಟಿದ್ದಾರೆ. ಮೇನ್ ಥಿಂಗ್ ಅವ್ರು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಅಂತ ಕಡೆ ನಮ್ಗೆ ಅರ್ಥ ಆಗ್ತಿಲ್ಲ. ಬಟ್ ನಮಗಂತೂ ಈಗ ತೊಂದರೆ ಆಗ್ತಾ ಇದೆ ಇದ್ರದ್ದು. ಅಲ್ಲ, ಇಲ್ಲಿ ಫುಟ್ಪಾತ್ ಸಮಸ್ಯೆ ಒಂದು ಬಿಟ್ಬಿಡೋಣ ಸರ್, ಒಂದು ಸಮಸ್ಯೆ ಅದು ಬಿಟ್ಬಿಡೋಣ. ಯಾಕೆಂತಂದ್ರೆ ಈ ಒಂದು ರಸ್ತೆ ಮಾಡಿದಾರಲ್ಲ, ರಸ್ತೆ ನಿರ್ಮಾಣದಲ್ಲಿ ಯಾಕೆ ಇಂಥ ಒಂದು ನಿರ್ಲಕ್ಷ್ಯದ ರಸ್ತೆ ನಿರ್ಮಾಣ ಏನಕ್ಕೆ ಮಾಡಿದ್ರು ಸರ್? ಅದು ನೀವು ತಿಳ್ಕೊಬೇಕಂತ ನಮ್ಮ ಅಧಿಕಾರಿಗಳು ಹೇಳ್ಬೇಕು ಸರ್. ನಮ್ಗೆ ಗೊತ್ತಿರೋದಿಲ್ಲ, ಕೇಳ್ತೀವಿ, ಇಲ್ಲ ಮಾಡ್ತಾ ಇದೀವಿ, ಅಂಡರ್ ವರ್ಕ್ ಇದೆ ಅಂತ ಹೇಳ್ತಾರೆ ಬಿಟ್ಟರೆ ಬೇರೆ ಏನು ವ್ಯವಸ್ಥೆ ಮಾಡೋಕ್ಕಾಗುತ್ತೆ. ಅಲ್ಲ, ಯಾಕೆಂತಂದ್ರೆ ಪ್ರತಿನಿತ್ಯ ಗ್ರಾಹಕರು ಬರ್ತಾ ಇರ್ತಾರೆ, ಓಡಾಡ್ತಾ ಇರ್ತಾರೆ, ವಿದ್ಯಾರ್ಥಿಗಳು ಓಡಾಡ್ತಾ ಇರ್ತಾರೆ, ಯಾರಾದರೂ ಬಿದ್ದರೆ. 98ನೇ ಇಸ್ವಿಯಿಂದ ಈ ಕರ್ಮ ನೋಡ್ತಾನೆ ಇದ್ದೀವಿ ನಾವು. ಇವತ್ತಿಂದ ನೋಡ್ತಿಲ್ಲ, 98ನೇ ಇಸ್ವಿ UGD ವರ್ಕ್ ಆದಾಗ್ಲಿಂದ ಈ ಪ್ರಾಬ್ಲಮ್ ಖಂಡಿತ ಇದ್ದೇ ಇದೆ. ಈಗ ಸರಿಪಡಿಸಿದ್ದೀವಿ ಅಂತ ನಮ್ಮ ಭರವಸೆ ಕೊಟ್ಟು ಈಗ MLA ಅವ್ರು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ, ಮಾಡಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಫರ್ದರ್ ಕಾಂಡ ಅಂದರೆ ಏನಾಗುತ್ತೋ ಗೊತ್ತಿಲ್ಲ ನಮಗೆ ಈಗ ಪ್ರೆಸೆಂಟ್ ಇದು. ಓಕೆ, ಏನಂದರೆ ಎಲ್ಲರದ್ದು ಒಂದೇ ಒಂದು ಆಸೆ ಅಷ್ಟೇ. ಓಕೆ, ಮಾಡಿ, ನಿಮ್ಮ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ, ಅದರಿಂದ ನಮಗೂ ಕೂಡ ತೊಂದರೆ ಆಗಬಾರ್ದು ಅಷ್ಟೇ. ಇಲ್ಲಿ ನೀವು ಮಾಡಿದಿರೋ ಅಭಿವೃದ್ಧಿ ಕಾರ್ಯಗಳಿಂದ ನಮಗೆ ತೊಂದರೆ ಆಗಬಾರ್ದು ಇವರ ಒಂದು ಪ್ರಶ್ನೆ ಆಗಿರುವಂಥದ್ದು. ಮತ್ತೊಬ್ಬರು ಇದ್ರೆ ಮಾತನಾಡ್ಸೋಣ ಸರ್. ಇಲ್ಲಿ ಇಷ್ಟು ಸಮಸ್ಯೆಗಳೆಲ್ಲ ಇದೆ, ನೀವು ಪ್ರತಿನಿತ್ಯನೂ ಕೂಡ ನೋಡ್ತಾ ಇರ್ತೀರಾ, ಸೊ ಏನು ಹೇಳ್ತೀರಾ ಸರ್? ಇಲ್ಲಿ UGD ಮಾತ್ರ ತುಂಬ ಪ್ರಾಬ್ಲಮ್ ಸರ್. 1998ಯಿಂದನೂ ಇಲ್ಲಿ ಸಮಸ್ಯೆ. UGD ಯಾವಾಗ ಇಲ್ಲಿ ಕನೆಕ್ಷನ್ ಕೊಟ್ಟರು ಈ ವಿವೇಕಾನಂದ ರಸ್ತೆಗೆ, ಅವತ್ತಿಂದನೂ UGDದು ಸೆಟ್ರೈಟೇ ಆಗಿಲ್ಲ. ಈಗ ರೀಸೆಂಟಾಗಿ ಒಂದು ಫೈವ್ ಮಂತ್ಸಿಂದ ಎಲ್ಲ ಆಲ್ರೆಡಿ ಒಂದು ರೋಡೆಲ್ಲ ಇದು ಮಾಡಿ ಒಂದು 5 ಫೀಟು ಮಣ್ಣೆಲ್ಲ ತೆಗೆದು ಆಚೆ ಹಾಕಿ ಎಲ್ಲ ಮಾಡಿದರು. ಈಗ ಒಂದು ಲೆವೆಲಿಗೆ ಬಂದಿದೆ. ಬಟ್ UGDದು ಮ್ಯಾನ್ಯುವಲ್ ಬಾಕ್ಸ್ಗಳೆಲ್ಲನೂ ರೋಡ್ಗಿನ ಎತ್ತರದಲ್ಲಿದೆ. ಅದಕ್ಕೊಂದು ಇದು ಬ್ಯಾರಿಕೇಟ್ ಆಗಲಿ, ಅದಕ್ಕೊಂದು ಇದನ್ನು ಏನೂ ಮಾಡೋದಿಲ್ಲ. ರಾತ್ರಿ ಹೊತ್ತು ಜನ ಬರ್ತಾರೆ, ಗೊತ್ತಾಗಲ್ಲ, ರೋಡ್ ಸೆಂಟ್ರ್ ಇರುತ್ತೆ, ಜಂಪ್ ಹೊಡೆದು ಪಲ್ಟಿ ಹೊಡಿತಾರೆ. ಮೊನ್ನೆ ರಾತ್ರಿ 10 ಗಂಟೆಗೆ ಬಿದ್ದರು. ಈ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಆಮೇಲೆ ರೋಡ್ ಹಗ್ದಿದ್ದಾರೆ, ಆ ಬಾಕ್ಸ್ಗಳು ಮಾಡಿದಾರಲ್ಲ ಅಂಡರ್ ಪಾಸಿಂಗ್ ಪೈಪ್ಗಳು, ಆ ಪೈಪ್ಗಳು ಕರೆಕ್ಟಾಗಿ ಕನೆಕ್ಷನ್ನೇ ಇಲ್ಲ. ಅದನ್ನು ಫರ್ದರ್ ಏನು ಎಕ್ಸ್ಟೆಂಡ್ ಮಾಡಿದ್ರೋ ಗೊತ್ತಿಲ್ಲ. ಈಗ ರೋಡ್ ಪಕ್ಕಕ್ಕೇನೆ ಆಗಿದೆ, ಅಲ್ಲಿ ಪೈಪ್ ಲೈನ್ ಹಾಕ್ತಾವ್ರೆ, ಆರೆಂಜ್ ಕಲರ್ ಪೈಪು ಅದರೊಳಗೆ ಹಾಕಿದ್ರು ಫಸ್ಟು. ಅದು ಏನು ಕನೆಕ್ಷನ್ನೇ ಇಲ್ಲ, ಸುಮ್ಮನೆ ಪೈಪ್ ಲೈನ್ ಹಾಕವ್ರೆ. ಈಗ ಫರ್ದರ್ ಫುಟ್ಪಾತ್ ಪಕ್ಕದಲ್ಲಿ ಮಾಡಿದ್ದಾರೆ, ಇವಾಗ ಅಲ್ಲೆಲ್ಲ ಹಾಕಿ ಮುಚ್ಚಿದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಕಾಣ್ತಾ ಇದೆ ನೋಡಿ ಆ ಥರ. ಸೊ ನೋಡಿ ವೀಕ್ಷಕರೇ, ಇಷ್ಟೆಲ್ಲ ಸಮಸ್ಯೆಗಳಿದ್ರು ಕೂಡ ಯಾಕೆ ಇಂಥ ಕಣ್ಣರ್ಸೋ ತಂತ್ರ ಏನಕ್ಕೆ ಮಾಡ್ತಾ ಇರೋದು, ಇಲ್ಲಿ ನಿಜಕ್ಕೂ ಯಕ್ಷ ಪ್ರಶ್ನೆ ಹಾಕೋಂಥದ್ದು. ಇಲ್ಲಿ ಗಮನಿಸ್ಬೋದು ನೀವು, ಇಲ್ಲಿ ಫುಟ್ಪಾತ್ ಬಿಟ್ಟು ಮತ್ತಷ್ಟು ಜಾಗ ಬಿಟ್ಟಿದ್ದಾರೆ. ಅಲ್ಲಿ ಟಾರ್ನ ಹಾಕಿದ್ರು ಮತ್ತು ತೆಗೆದೋದಷ್ಟು ಜಾಗ ಬಿಟ್ಟಿದ್ದಾರೆ. ಇಲ್ಲಿ ಏನೋ ಪೈಪ್ ಲೈನ್ ಬರುತ್ತೆ ಅಂತ ಬರೀ ಹೇಳಿದ್ದಾರೆ. ಸೊ ಆದರೆ ಇಲ್ಲಿ ಏನಾಗ್ತಾ ಇದೆ, ಏನು ವರ್ಕ್ ಆಗ್ತಿದೆ, ನಿಜಕ್ಕೂ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಇಷ್ಟು ನಿರ್ಲಕ್ಷ್ಯ ಏನಕ್ಕೆ ವಹಿಸ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಪ್ರಶ್ನೆ ಕಾಡ್ತಾರಂಥದ್ದು. ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ಯಶುರಾಜ್, ಅಮುಕ್ ಟಿವಿ, ತುಮಕೂರು.